ಾನ್ ಸಿಟಿ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೆದ ಇನ್ನೂರ ಹದಿನಾಲ್ಕನೇ ಫಲಪುಷ್ಪ ಪ್ರದರ್ಶನ ನೂತನ ದಾಖಲೆ ಸೃಷ್ಟಿಸಿದೆ ಮೊದಲ ಬಾರಿಗೆ ಪ್ರವೇಶಾತಿ ಶುಲ್ಕ ಮಳಿಗೆಗಳು ಇತ್ಯಾದಿ ಮೂಲಗಳಿಂದ ಮೂರು ಪಾಯಿಂಟ್ ಕೋಟಿ ಆದಾಯ ಗಳಿಸಿದೆ ಲಕ್ಷಾಂತರ ಮಂದಿ ಹೂಗಳನ್ನು ನೋಡಿ ಮುಗಿಬಿದ್ದು ಫೋಟೋ ಕ್ಲಿಕ್ಕಿಸುವ ಜೊತೆಗೆ ಬಗೆಬಗೆಯ ತಿಂಡಿ ತಿನಿಸುಗಳನ್ನು ಸವಿದರು ಈ ಭಾರಿ ಪ್ರದರ್ಶನದ ಕೇಂದ್ರ ಬಿಂದು ವಿಧಾನಸೌಧದ ಶಾಸಕರ ಕಟ್ಟಡ ಈ ಮೂಲಕ ವಿಧಾನಸೌಧದ ವಾಸ್ತುಶಿಲ್ಪ ಕೆಂಗಲ್ ಹನುಮಂತಯ್ಯ ಅವರಿಗೆ ಗೌರವ ಸಲ್ಲಿಸಲಾಗಿದೆ ಇದು ಹದಿನೆಂಟು ಅಡಿ ಎತ್ತರದ ಭವ್ಯವಾದ ವಿಧಾನಸೌಧ ಏಳು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಲಾಗಿದೆ ಮತ್ತು ಕರ್ನಾಟಕದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಹದಿನಾಲ್ಕು ಅಡಿ ಪ್ರತಿಭೆಯನ್ನು ನೋಡಬಹುದು ವಿಧಾನಸೌಧ ಬಾಲ್ ಹಾಕಿ ಸಮೋಸ ಅಲ್ಲಿ ಅಲ್ಲೇ ಏನು ಮಾಡಿದ್ದಾರೆ ಸಮೋಸಾ ಆನಿಯನ್ ಸಮೋಸಾ ಅದಿ ನನ್ನ ಅಪ್ಪಾವೇ ನನ್ನ ಫಾದರ್ಗೆ ಮಾಡಿದ್ದಾರೆ ಅವು ಅದು ವಿಧಾನಸೌಧ ಅದು ನನ್ನ ಫಾದರ್ ಮಾಡಿದ್ದಾರೆ ಖುಷಿ ಮಂಗಳವಾರ ಒಂದೇ ದಿನ ಎರಡು ಪಾಯಿಂಟ್ ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ಪ್ರದರ್ಶನ ವೀಕ್ಷಣೆಗೆ ಆಗಮಿಸಿದ್ದು ಮತ್ತೊಂದು ದಾಖಲೆ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನದಲ್ಲಿ ಒಂದೇ ದಿನ ಒಂದು ಪಾಯಿಂಟ್ ತೊಂಬತ್ತಾರು ಲಕ್ಷ ಮಂದಿ ಆಗಮಿಸಿದ್ದು ಈವರೆಗಿನ ದಾಖಲೆ ಆಗಿತ್ತು ನಾವು ಎಂದು ನೋಡಿರಲಿಲ್ಲ ಯಾವತ್ತು ಬಂದಿರಲಿಲ್ಲ ಫಸ್ಟ್ ಟೈಮ್ ಎಲ್ಲ ಎಲ್ಲ ಸೇರ್ಬಿಟ್ಟು ಬಂದಿರೋದು ನಾವು ನಮ್ದು ಹಾವೇರಿ ಇಲ್ಲೇ ಒಂದು ವರ್ಷ ಆಯಿತು ಸೆನ್ಸರ್ದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸು ಇವತ್ತು ಸಂಡೇ ಇದು ಇವತ್ತು ರಜೆ ಅಲ್ಲ ಅದಕ್ಕೋಸ್ಕರ ಬ ಫ್ಲವರ್ ಶೋ ನೋಡೋ ಬರೋಣ ಅಂತ ಬಂದಿರೋದು ಚೆನ್ನಾಗಿದೆ ನೋಡೋಕ್ಕೆ ಎಲ್ಲಿ ನೋಡ್ಬೋದು ಸರ್ ಗೋರ್ಮೆಂಟ್ ಹಾಲಿಡೇ ಬೇರೆ ಹಾಂ ಗೋರ್ಮೆಂಟ್ ಹಾಲಿಡೇ ಅಲ್ಲ ಅದಕ್ಕೋಸ್ಕರ ಫ್ರೆಂಡ್ಸು ಕಾಲ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋದು ಇವಾಗ ಇನ್ನೂ ಫ್ರೆಂಡ್ಸ್ ಬರೋರು ಇದ್ದಾರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿಲ್ಲ ಯಾವುದು ಇನ್ನೂ ಸರಿಯಾಗಿ ಇಲ್ಲಿ ಫ್ಲವರು ಡೆಕೋರೇಷನ್ ಅದರೊಳಗಡೆ ರೈಲ್ವೆ ರೈಲ್ವೆ ಹನುಮಂತಯ್ಯ ಅವ್ರದ್ದು ರೈಲ್ವೆ ವಿಧಾನಸೌಧ ಮಾಡಿದ್ದಾರೆ ಸರ್ ಸಖತ್ತ ಮಾಡಿದ್ದಾರೆ ಒಳ್ಳೆ ಸೂಪರ್ ಆಗಿದೆ ಪ್ರತಿ ವರ್ಷ ಬಂದಿಲ್ಲ ಈ ವರ್ಷ ಬಂದು ಹೋದ ವರ್ಷ ಬಂದಿದ್ವಿ ಬಟ್ ಕರೆಕ್ಟಾಗಿ ನೋಡಿರಲಿಲ್ಲ ನೋಡಿರ್ಲಿಲ್ಲ ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಸರ್ ಹನ್ನೊಂದು ದಿನಗಳು ನಡೆದ ಫಲಪುಷ್ಪ ಪ್ರದರ್ಶನಕ್ಕೆ ಐದು ಪಾಯಿಂಟ್ ಎಂಬತ್ತೆರಡು ಲಕ್ಷ ವಯಸ್ಕರು ಅರವತ್ತೆಂಟು ಸಾವಿರ ಮಕ್ಕಳು ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ಎಂಟು ಪಾಯಿಂಟ್ ಲಕ್ಷ ಜನರು ಭೇಟಿ ಕೊಟ್ಟಿದ್ದಾರೆ ಪ್ರವೇಶಾತಿ ಟಿಕೆಟ್ ಶುಲ್ಕದಿಂದ ಮೂರು ಪಾಯಿಂಟ್ ಅರವತ್ತೇಳು ಕೋಟಿಗಳು ನರ್ಸರಿಗಳು ತಾಂತ್ರಿಕ ಮತ್ತು ಸಾಮಾನ್ಯ ಮಳಿಗೆಗಳು ಸೇರಿ ನೂರ ಎಂಬತ್ತು ಮಳಿಗೆಗಳಿಂದ ಇಪ್ಪತ್ತೇಳು ಪಾಯಿಂಟ್ ನಲವತ್ತೈದು ಲಕ್ಷ ಸಂಗ್ರಹವಾಗಿದೆ ಪುಷ್ಪ ಪ್ರದರ್ಶನದಲ್ಲಿ ಒಟ್ಟು ಮೂರು ಪಾಯಿಂಟ್ ತೊಂಬತ್ತೆಂಟು ಕೋಟಿ ಅಧಿಕ ಮೊತ್ತ ಸಂಗ್ರಹವಾಗಿದೆ ಇಪ್ಪತ್ತೈದು ಸಾವಿರ ಪ್ಲಸ್ ಮೆಟ್ರೋ ಪೇಪರ್ ಟಿಕೆಟ್ ಮಾರಾಟ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಮಂಗಳವಾರ ರಾತ್ರಿ ಲಾಲ್ಬಾಗ್ ಪುಷ್ಪ ಪ್ರದರ್ಶನಕ್ಕೆ ವೀಕ್ಷಿಸಿದರ ಪೈಕಿ ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತ್ ಮೂರು ಜನರು ಪೇಪರ್ ಟಿಕೆಟ್ ಖರೀದಿಸಿ ಮೆಟ್ರೋ ರೈಲಿನಲ್ಲಿ ಸಂಚರಿಸಿದ್ದಾರೆ ಅರುಣ್ ಪ್ರಗತಿ ಟಿವಿ ಬೆಂಗಳೂರು